ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಜಿಕೆ ಈವೆಂಟ್ ತುಮಕೂರು ಮತ್ತು ಮಿತ್ರ ವೃಂದದವರಿಂದ ಶ್ರೀ ಶೆಟ್ಟಿಹಳ್ಳಿ ಬ್ರಹ್ಮರಥೋತ್ಸವದ ಪ್ರಯುಕ್ತ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಜಿಕೆ ಈವೆಂಟ್ ಮತ್ತು ಮಿತ್ರ ವೃಂದದವರಿಂದ ಚಾಲನೆ ನೀಡಲಾಯಿತು. ನಂತರ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ನಾಗಪ್ರಸಾದ್ ಆರ್, ಜಿ ಅಮಿತ್, ಎಸ್ಪಿ ಗಿರೀಶ್, ಬಾಲಾಜಿ, ಜ್ಞಾನೇಶ್, ವಿನಯ್ ಬಾವಿಕಟ್ಟೆ, ಮಧುಸೂದನ್, ಪ್ರಜ್ವಲ್, ಸೃಜನ್, ಅಮಿತ್, ಸಿದ್ದು ಮತ್ತು ಮಿತ್ರವೃಂದ ಪಾಲ್ಗೊಂಡಿದ್ದರು. ಇಲ್ಲಿ ಬ್ರಹ್ಮರಥೋತ್ಸವ ಪ್ರಯುಕ್ತ ಇವತ್ತು ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರ್ಕೊಂಡು ಇವತ್ತು ಅನ್ನ ಸಂಪರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೆನರಾ ಬ್ಯಾಂಕ್ ಎದುರುಗಡೆ ನಮ್ಮ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಕೋರ್ತಾ ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭ ಕೋರ್ತಾ ಇದ್ದೀವಿ ಸರ್. ಶೆಟ್ಟಿಹಳ್ಳಿ ಆಂಜನೇಯನ ಸ್ವಾಮಿ ರಥೋತ್ಸವ ಇರೋದ್ರಿಂದ ಇವತ್ತು ನಾವು ಅನ್ನ ಸಂತರ್ಪಣೆ ಮಾಡಿ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ದೀವಿ. ಜಿ ಕೆ ಇವೆಂಟ್ಸು ಮತ್ತು ಸಮಾನ ಮನಸ್ಕರು ಅವರ ಮಿತ್ರವೃಂದ ಎಲ್ಲರೂ ಸೇರಿ ಇದೊಂದು ಪೂಜೆಗೆ ಮತ್ತು ಅನ್ನ ಸಂತರ್ಪಣೆಗೆ ಸಾಕ್ಷಿ ಆಗ್ತಾ ಇದ್ದೀವಿ. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನಮ್ಮ ಒಂದು ಬೇಡಿಕೆ. ತುಮಕೂರು ನಗರದ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಬಾಲಾಜಿ ಕಾರ್ಕೇರ್ ಹಾಗೂ ಗೆಳೆಯರ ಬಳಗದ ವತಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು ಸುಮಾ ಬಾಲಾಜಿ ಹಾಗೂ ಬಾಲಾಜಿಯವರು ಪೂಜೆ ಸಲ್ಲಿಸಿ ಪ್ರಸಾದ ವಿತರಣೆ ಆರಂಭಿಸಿದರು. ಇದೇ ಸಂದರ್ಭದಲ್ಲಿ ಸುಮಾ ಬಾಲಾಜಿಯವರು ಮಾತನಾಡಿ, ಸುಮಾರು 8 ವರ್ಷಗಳಿಂದ ಈ ಕಾರ್ಯವನ್ನು ಮಾಡುತ್ತಾ ಬಂದಿದ್ದೇವೆ. ನಾಡಿನ ಸಮಸ್ತ ಜನತೆಗೆ ಆಂಜನೇಯ ಸ್ವಾಮಿಯು ಒಳ್ಳೆಯದನ್ನು ಮಾಡಲಿ ಎಂದರು. ಎಲ್ಲರಿಗೂ ನಮಸ್ತೆ. ಇಲ್ಲಿ ಶೆಟ್ಟಿ, ನನ್ನ ಹೆಸರು ಸುಮಾ ಅಂದ್ಬಿಟ್ಟು, ಸುಮಾ ಬಾಲಾಜಿ. ಇಲ್ಲಿ ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಆಂಜನೇಯನದ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಎಂದಿನಂತೆ ಪ್ರತಿ ವರ್ಷ 8 ವರ್ಷದಿಂದ ನಾವು ಆಚರಿಸ್ತಾ ಬಂದಿದ್ದೀವಿ. ಇಲ್ಲಿ ಬಾಲಾಜಿ ಕಾರ್ಕೇರ್ ವತಿಯಿಂದ ಮತ್ತು ಹಾಗೂ ಸ್ನೇಹಿತರ ಬಳಗದಿಂದ ವತಿಯಿಂದ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಬೆಳಗ್ಗೆ 11 ರಿಂದನೂ ಸಂಜೆವರೆಗೂ ಕೂಡ ಇರುತ್ತೆ. ಬರುವಂಥ ಭಕ್ತಾದಿಗಳು ಇಲ್ಲಿ ದಯವಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರನ್ನು ಪ್ರಾರ್ಥನೆ ಮಾಡ್ಕೊತೀನಿ. ಸುಮಾರು 8 ವರ್ಷದಿಂದಲೂ ನಾವು ಮಾಡ್ತಾ ಇದ್ದೀವಿ. ಇದು 8ನೇ ವರ್ಷದಲ್ಲಿ ನಡೀತಾ ಇದೆ. ಎಲ್ಲರೂ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಅನಂತರ ಮಾತನಾಡಿದ ಬಾಲಾಜಿಯವರು, ನಮ್ಮ ಸ್ನೇಹ ಬಳಗ ತುಂಬಾ ಉತ್ಸಾಹದಿಂದ ನಮ್ಮ ಜೊತೆ ಕೈಜೋಡಿಸಿ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೂ ಆಂಜನೇಯ ಸ್ವಾಮಿಯು ತುಮಕೂರಿನ ಜನತೆಗೆ ಒಳ್ಳೆಯದನ್ನು ಮಾಡಲಿ ಎಂದರು. ಶ್ರೀ ಸ್ವಾಮಿ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಪ್ರಸನ್ನ ಬಂದು ಎಲ್ಲ ಪ್ರಸಾದ ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ನಮ್ಮಲ್ಲಿ ಮನವಿ. 8 ವರ್ಷದಿಂದ ಮಾಡ್ತಾ ಇದ್ದೀವಿ. ನಂತರ ಮಾತನಾಡಿದ ಗೆಳೆಯರು, ಬಾಲಾಜಿಯವರು 2014ರಲ್ಲಿ ಸಣ್ಣದಾಗಿ ಆರಂಭವಾದ ಈ ಪ್ರಸಾದ ವಿನಿಯೋಗ ಕಾರ್ಯವು ಇಂದು ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿಯನ್ನು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯು ನೀಡಲಿ ಎಂದು ಬಯಸುತ್ತಿದ್ದೇವೆ ಎಂದರು. ಇಂದು ತುಮಕೂರಿನ ಪ್ರಸಿದ್ಧ ಜಾತ್ರೆಯಾದ ಶೆಟ್ಟಿಹಳ್ಳಿ ಜಾತ್ರೆ ಇವತ್ತು ನಡೆಯುತ್ತಿದೆ. ಅದರ ವತಿಯಿಂದ ನಾವು ಪ್ರತಿ ವರ್ಷ ಕೂಡ ನಮ್ಮ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಗಳನ್ನು ಇಟ್ಕೊಂಡಿದ್ದೀವಿ. ಇದು 2014ರಲ್ಲಿ ಸಣ್ಣದಾಗಿ ಪ್ರಾರಂಭ ಆಯಿತು. ಬಾಲಾಜಿಯವರು ಹಾಗೂ ಅವ್ರ ನೇತೃತ್ವದಲ್ಲಿ ಅವ್ರ ಸ್ನೇಹಿತರೆಲ್ಲ ಸೇರಿ ಒಂದು ಸಣ್ಣದಾಗಿ ಶುರು ಮಾಡಿ ಇವತ್ತು ಬೃಹತ್ ಆಕಾರವಾಗಿ ಬೆಳೆದಿದೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆಯನ್ನು ಅವರು ತಗೊಳ್ತಾ ಇದ್ದಾರೆ. ಆದ್ದರಿಂದ ಇದೇ ರೀತಿ ಮುಂದುವರಿಯಲಿ, ಭಗವಂತ ನಮ್ಮ ಬಾಲಾಜಿಯವರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ಇದನ್ನು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ಈ ಕಾರ್ಯಕ್ರಮದಲ್ಲಿ ಬಾಲಾಜಿ ಕಾರ್ಕೀರ್ ಹಾಗೂ ಗೆಳೆಯರ ಬಳಗವು ಉತ್ಸಾಹದಿಂದ ಪ್ರಸಾದ ವಿನಿಯೋಗ ಮಾಡುವುದರಲ್ಲಿ ತೊಡಗಿದ್ದರು ಹಾಗೂ ಕಳೆದ ವರ್ಷ ಕೊರೋನಾ ಕಾರಣದಿಂದಾಗಿ ಜಾತ್ರೆಯು ಸ್ಥಗಿತವಾಗಿದ್ದು ಈ ಬಾರಿ ಜನಸಾಗರವೇ ಹರಿದು ಬಂದಂತೆ ಕಂಡುಬಂತು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು.
ಇನ್ನು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ವೃಂದರು ನೆರೆದಿದ್ದು ಶ್ರೀರಾಮ ಜಯರಾಮ ಜಯರಾಮ ಎಂದು ಘೋಷಣೆ ಕೂಗುತ್ತಾ ರಥಾರೋಹಣವನ್ನ ನೆರವೇರಿಸಿದರು. ಇನ್ನು ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದು ಸಂತಸರಾದ ಭಕ್ತಾದಿಗಳು ರಥೋತ್ಸವವು ಮೂರು ವರ್ಷಗಳಿಂದ ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ರಥೋತ್ಸವವು ಸ್ಥಗಿತವಾಗಿತ್ತು. ಆದರೆ ಈ ವರ್ಷ ಜನಸಾಗರವೇ ನೆರೆದಿತ್ತು. ಅಲ್ಲಲ್ಲಿ ಪ್ರಸಾದ ವಿನಿಯೋಗ ಸಹ ನಡೆಯುತ್ತಿದೆ. ಇನ್ನು ಉರುಳು ಸೇವೆ ಮಾಡುವಲ್ಲಿ ಭಕ್ತರು ತೊಡಗಿದ್ದಾರೆ. ಇನ್ನು ದೇವರಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ, ವಾಸುದೇವ ಪುಣ್ಯಸ್ವಾಮಿರವರಿಗೆ ಅಭಿಷೇಕ ಅಲಂಕಾರ ಉತ್ಸವ ಮತ್ತು ಮಂಟಪಗಳು, ಯಥಾಪ್ರಕಾರ ರಥರೋಹಣ ಕಾರ್ಯಕ್ರಮ ಜರುಗಿದವು. ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನದ ಪೂಜಾರಿ ಮಾತನಾಡಿ, ರಾತ್ರಿ ಹೆಜ್ಜೆ ಮಂಗಳಾರತಿ ಹಾಗೂ ಧೂಳು ಮೆರವಣಿಗೆ ಆದ ನಂತರ ಉತ್ಸವ ಸ್ವಾಮಿಯನ್ನ ಗರ್ಭಗುಡಿಗೆ ಪ್ರತಿಷ್ಠಾಪಿಸಲಾಗುವುದು ಎಂದರು. ನಮಸ್ತೆ, ನನ್ನ ಹೆಸರು ಅಜಿತ್ ಕುಮಾರ್ ಅಂತ. ಅರ್ಚಕರ ವೃತ್ತಿಯಿಂದ ಇಲ್ಲಿ ಕಾರ್ಯ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುಮಾರು 3-4 ವರ್ಷದಿಂದ ಕಾರ್ಯ ಇಲ್ಲಿ ಬ್ರಹ್ಮರಥೋತ್ಸವ ನೆರವೇರಿರಲಿಲ್ಲ. ಇವತ್ತು ಬಹಳ ವಿಜೃಂಭಣೆಯಿಂದ ಸಾಕಷ್ಟು ಹೆಚ್ಚಿನ ಭಕ್ತಾದಿಗಳು ಬಂದು ನೆರವೇರಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥಾರೋಹಣ ಕಾರ್ಯಕ್ರಮ ನಮ್ಮ ಶೆಟ್ಟಿಹಳ್ಳಿಯಲ್ಲಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಭಕ್ತಾದಿಗಳ ಮೂಲಕ ರಥಾರೋಹಣ ಮಾಡಲಾಗಿದೆ. ನಮಸ್ತೆ ಸರ್. ಹೋದ ವರ್ಷಕ್ಕೆ ಬರೀ ಒಂದು 10,000 ಜನ ಬಂದಿದ್ದರು. ಈ ಸತಿ ನೀವು ಗಮನಿಸ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರೊಂದು 40-50 ಸಾವಿರ ಜನ ಭಕ್ತಾದಿಗಳು ಬಂದು ಅಲ್ಲಲ್ಲೇ ಅರವಂಟಿಕೆ ಹಾಕ್ಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇವತ್ತು ಬೆಳಗ್ಗೆ ನಮಗೆ ಬಂದು ಸುಪ್ರಭಾತ ಸೇವೆ, ಆಮೇಲೆ ವಾಸುದೇವ ಪುಣ್ಯ, ಸ್ವಾಮಿಯವರಿಗೆ ಅಭಿಷೇಕ ಅಲಂಕಾರ ಉತ್ಸವ ಮತ್ತು ಮಂಟಪಡಿಗಳು, ಯಥಾಪ್ರಕಾರ ರಥಾರೋಹಣ ಕಾರ್ಯಕ್ರಮ ಆಯಿತು. ರಾತ್ರಿ ಹೆಜ್ಜೆ ಮಂಗಳಾರತಿ ಇದೆ, ಧೂಳು ಮೆರವಣಿಗೆ ಅಂತ ಇರುತ್ತೆ. ಅದಾದಮೇಲೆ ಗರ್ಭಗುಡಿಲಿ ದೇವರನ್ನ ಇದು ಮಾಡೋದು, ಉತ್ಸವ ಮೂರ್ತಿನ ತಗೊಂಬಂದು ಇದು ಮಾಡೋದು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಕಸಬಾ ಹೋಬಳಿಯ ಚೌಡನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ತಾಲೂಕು ದಂಡಾಧಿಕಾರಿಗಳಾದ ಶರೀನ್ತಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ತಾಲೂಕು ಕಚೇರಿಗೆ ಸುತ್ತಿ ಸುತ್ತಿ ಬೇಸತ್ತಿರುವ ಜನರ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹರಿಸುವ ಕಾರ್ಯಕ್ಕೆ ಸರ್ಕಾರ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳನ್ನು ಒಂದೇ ಕಡೆ ಸೇರಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ಕಾರ್ಯಕ್ರಮವನ್ನು ಪ್ರತಿ ತಿಂಗಳ 3ನೇ ಶನಿವಾರ ತಾಲೂಕಿನಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾ ಬರುತ್ತಿದ್ದಾರೆ. ಬಹುತೇಕ ಫಲಾನುಭವಿಗಳಿಗೆ ಸ್ಥಳದಲ್ಲಿಯೇ ವೃದ್ಧಾಪ್ಯ ವೇತನ, ಖಾತೆ ಬದಲಾವಣೆ ಇನ್ನಿತರ ಅರ್ಜಿಗಳನ್ನು ಸ್ವೀಕರಿಸಿ ಕೆಲ ಅರ್ಜಿಗಳನ್ನು ಸ್ಥಳದಲ್ಲಿಯೇ ಇತ್ಯರ್ಥ ಮಾಡಿದರು. ಮೊತ್ತವನ್ನು 1,00,000 ರೂಪಾಯಿ ಆಗಿರುತ್ತೆ. ಇದನ್ನ ಪುಣ್ಯ ಮಾಡಿದ ಫಲಾನುಭವಿಗಳಿಗೆ ಅವರ ಕೈಯಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ. ಇದರ ಮೊತ್ತವೂ ಸಹ 1,00,000 ರೂಪಾಯಿ ಆಗಿರುತ್ತೆ. ಆದ ನಂತರ ಶ್ರೀಯುತ ಮುನಿರೇಶ್ಬೇಕಂತ ರೈತ ಪ್ರತಿನಿಧಿ ಸರ್ಕಾರದಿಂದ ಯಾವುದೇ ರೀತಿಯ ಫ್ರೀಯಾಗಿ ಆಗ್ಬೇಕು ಅಂತ ಒಂದು ಸುತ್ತೋಲೆ ಇದೆ. ಸುತ್ತೋಲೆ ಅದು ತಗೊಂಡು ಹೋಗುದು, ಬರುವುದು, ವೆಚ್ಚ, ದಂಡ ಎಲ್ಲ ನಾವಿಕೊಂಡ್ಬೇಕು. ಒಂದು ತಿಂಗಳಾಗುತ್ತೆ ಡಾಕ್ಟರ್ ಹೋಗೋದಕ್ಕೆ. ಎರಡನೇದು ವಿದ್ಯಾಹಳ್ಳಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು 82 ಸರ್ವೆ ನಂಬರ್ ಗಳನ್ನು ಹೊಂದಿರುವಂತಹ ಈ ಗ್ರಾಮದಲ್ಲಿ ನಾವು ಈಗಾಗಲೇ ಮಾಸಾಶನವನ್ನ 92 ರೈತ ಪರಿಸ್ಥಿತಿ ಸರ್ಕಾರದಿಂದ ಯಾವುದೇ ರೀತಿಯ ಫ್ರೀಯಾಗಿ ಆಗ್ಬೇಕು ಅಂತ ಒಂದು ಸುತ್ತೋಲೆ ಇದೆ. ಸುತ್ತೋಲೆ ಅದು ತಗೊಂಡು ಹೋಗುದು, ಬರುವುದು, ವೆಚ್ಚ, ದಂಡ ಎಲ್ಲ ನಾವಿಕೊಳ್ಬೇಕು. ಒಂದು ತಿಂಗಳಾಗುತ್ತೆ ಡಾಕ್ಟರ್ ಹೋಗೋದಕ್ಕೆ. ಎರಡನೇದು ವಿದ್ಯಾಹಳ್ಳಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಅಬಕಾರಿ ಇಲಾಖೆ ಅದು ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಯಾವ ಹಳ್ಳಿಯಲ್ಲಿ ನೋಡಿ, ಒಂದು ಹಳ್ಳಿ 10 ಜನ 20 ಜನ ಬಂದು ಬರ್ತಾ ಇದ್ದಾರೆ. ಒಂದು ಕುಟುಂಬ ಬಿದಿ ಬಂದ್ರೆ ಏನಾಗುತ್ತೆ ಹೇಳಿ? ಆಕಸ್ಮಿಕ ಸಾವು ಆ ರೀತಿ ಜಾಗೃತಿ ಜೀವ ಸುಮಾರು ದಂಧೆ ನಡೀತಾ ಇದೆ ಹಳ್ಳಿಗಳಲ್ಲಿ. ತಾವು ಅಧಿಕಾರ ವಹಿಸಿಕೊಂಡು ಎಲ್ಲ ಮನೆ ಕೊಡಿರಿ, ಒಂದು ರೈತ ಸಭೆ ಕರೀರಿ, ಎಲ್ಲ ಇಲಾಖೆ ಸಭೆ ಕರೀರಿ, ಅದೆಲ್ಲ ಚರ್ಚೆ ಹೇಳ್ತೀವಿ. ಯಾವ ಇಲಾಖೆಯಲ್ಲಿ ಪ್ರಚಾರ ನಡೀತಾ ಇದೆ, ಇಲ್ಲಿ ಯಾವ ರೈತ ಪರವಾಗಿ ಇಲಾಖೆ ಇದೆ, ನೇರವಾಗಿ ಮಾತಾಡ್ತೀವಿ. ನಿಮ್ಗೆ ಹೇಳಿದ್ರು ಮನೆ ಆದಷ್ಟು ಬೇಗ ಒಂದು ಸಭೆ ಕರೀರಿ. ತಾವು ಇವತ್ತು ನಾವೇನು ನಿಮ್ಮ ಆರೋಪ ಮಾಡ್ತಾ ಇಲ್ಲ,
ಒಂದು ಹೆಜ್ಜೆಗೆ ಕೊಡ್ತಾ ಇದ್ರು ವ್ಯಕ್ತಿ ನಮಗೆ. ನಾನು ಒಂದು ರೈತ ಮುಖಂಡಾಗಿ ಕೋಲಾರ ರೈತ ಜಿಲ್ಲಾ ಕಾರ್ಯಾಧ್ಯಕ್ಷ ಹೇಳ್ತಾ ಇದ್ದೀನಿ. ಇನ್ ಮುಂದೆ ನಾವು ಶ್ರೀನಿವಾಸ ತಾಲೂಕಿನ ಬಸವನಗುಡಿಯ ಚೌಕಹಳ್ಳಿ ಗ್ರಾಮದಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ನಾಗರಿಕರು ಎಲ್ಲ ಕಾರ್ಯಕ್ರಮ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ಗ್ರಾಮಸ್ಥರು ಹಾಜರಿದ್ದು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಸ್ಮಶಾನ ಒತ್ತುವರಿಯನ್ನು ಈಗಾಗಲೇ ಬಿಡಿಸಲಾಗಿದೆ. ದಾರಿ ವಿವಾದ ಇದೆ ಎಂದು ಅರ್ಜಿಯನ್ನು ನೀಡಿದ್ದಾರೆ, ಅದನ್ನು ಕೂಡ ಪರಿಹಾರ ಮಾಡ್ತೇವೆ. ಹಾಗೆಯೇ ಈ ಒಂದು ಗ್ರಾಮದಲ್ಲಿ ತನ್ನ ಸ್ವರೂಪ ಕಳ್ಕೊಂಡಿರುವಂತಹ ಒಂದು ಕಟ್ಟೆ ಇದೆ. ಆ ಕಟ್ಟೆಯ ಬಗ್ಗೆ ಆರ್ಡಿಆರ್ ಇಲಾಖೆಯಿಂದ ಕ್ರಮವನ್ನು ವಹಿಸ್ತೇವೆ ಅಂತ ಹೇಳಿ ತಿಳಿಸಿದ್ದೇವೆ. ಮತ್ತು ರೈತ ಮುಖಂಡರು ಒಂದು ಸಭೆಯನ್ನು ಆಯೋಜನೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ, ಅದನ್ನು ಕೂಡ ಕ್ರಮ ವಹಿಸ್ತೇವೆ. ಸಮಸ್ಯೆಗಳ ಅರ್ಜಿ ನೀಡುವ ಮುಗ್ಧ ಜನರಿಗೆ ನಿಮ್ಮ ಹಂತದಲ್ಲಿ ಇತ್ಯರ್ಥವಾಗದ ಬಗ್ಗೆ ಮಾಹಿತಿ ನೀಡಿ ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸ ಈ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಮಾಡಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ತಾಲೂಕಿನ ಕಸಬಾ ಹೋಬಳಿ ಎಸ್ ಕೊಡಿಗೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಹುನಿರೀಕ್ಷೆಯ ಈ ಕಾರ್ಯಕ್ರಮ ಯಶಸ್ಸು ಕಾಣಲು ಮೊದಲು ರೈತರ ಅರ್ಜಿಗೆ ಸ್ಥಳದಲ್ಲೇ ಪರಿಹಾರ ಕೊಡಬೇಕು, ನಿಗದಿತ 30 ದಿನಗಳಲ್ಲಿ ಸಾರ್ವಜನಿಕ ಕೆಲಸ ಮಾಡಲೇಬೇಕು ಎಂದರು. ಈ ಹಿಂದೆ ಸರ್ಕಾರಿ ಕಾರ್ಯಕ್ರಮ ಯಶಸ್ಸು ಸಾಧಿಸುವಲ್ಲಿ ವಿಫಲವಾದ ನಿದರ್ಶನವಿದೆ. ಇಡೀ ತಾಲೂಕು ಆಡಳಿತವೇ ಹಳ್ಳಿಯಲ್ಲಿ ವಾಸ್ತವ್ಯ ಹೂಡುವ ವೇದಿಕೆಯಲ್ಲಿ ಸಮಸ್ಯೆಗೆ ಉತ್ತರ ನೀಡಿ ತಾಂತ್ರಿಕ ಸಮಸ್ಯೆ ಇದ್ದಲ್ಲಿ ಬಗೆಹರಿಸುವ ಕೆಲಸ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಸದ್ಬಳಕೆ ಮಾಡಿಕೊಂಡು ಜನರು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಕರೆ ನೀಡಿದ ಅವರು, ಈ ಹಿಂದೆ ತಾಳೆಕೊಪ್ಪ ಗ್ರಾಮದಲ್ಲಿ ನಡೆದ ಇದೇ ಕಾರ್ಯಕ್ರಮದಲ್ಲಿ ಸೂಕ್ತವಾದ ಉತ್ತರ ಸಿಗದ ಜನರು ನನ್ನ ಬಳಿ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸೂಕ್ತ ಉತ್ತರ ನೀಡಿ ಹಿಂಬರಹ ನೀಡುವ ಕೆಲಸ ಮಾಡಲು ಸೂಚಿಸಿದರು. ಹಿಂಬರಹನಾರ ಕೊಡಬೇಕು ನೀವು, ಇಲ್ಲ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಅದನ್ನು ಮಾಡಿಕೊಡ್ತಕ್ಕಂಥದ್ದು ಕೂಡ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಇದು ಕಾರ್ಯಕ್ರಮ ಹೋಗ್ತಾ ಇದರ ಮಹತ್ವ ಇದರಲ್ಲಿ ಏನಾದರೂ ಅನುಕೂಲ ಆಗುತ್ತೆ ಅಂದ್ರೆ ಮಾತ್ರ ನಮ್ಮ ಜನ ಭಾರಿ ಬುದ್ಧಿವಂತರ. ಅವ್ರಿಗೆ ಒಂದ್ ಸಾರಿ ಎರಡು ಸಾರಿ ನೋಡ್ತಾರೆ, ಮೂರನೇ ಸಾರಿ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಳೋದೇ ಇಲ್ಲ, ಅವ್ರಿಗೆ ತಲೆಕೆಟ್ಟೈತೆ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಅಂತಕ್ಕಂಥ ಭಾವನೆಯನ್ನ ಹೊಂದ್ಬಿಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಏನಾರ ಆಗುತ್ತೆ ಅನ್ನೋದಾದ್ರೆ ಅವರು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೆ ಬರ್ತಾರೆ, ಅರ್ಜಿಗಳು ಕೊಡ್ತಾರೆ, ಅರ್ಜಿಗಳು ಕೊಟ್ಟಿರ್ತಾರೆ. ಅರ್ಜಿಗಳು ಕೊಟ್ಟಿರ್ತಕ್ಕಂಥವ್ಕೆ ಅಟ್ಲೀಸ್ಟ್ ನೀವು ಅದಕ್ಕೆ ಸ್ಥಳದಲ್ಲಿ ಪರಿಹಾರ ಕೊಡ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಮ್ಮ ಇಲಾಖೆಗೆ ಹೋಗಿ ನಿಮ್ಮ ಇಲಾಖೆಯಲ್ಲಿ ಆಗ್ತಕ್ಕಂಥದ್ದನ್ನ ಮುಗಿಸಿ ಅಟ್ಲೀಸ್ಟ್ ಅವ್ರಿಗೆ ಪೋಸ್ಟ್ ಮಾಡ್ತಕ್ಕಂಥದ್ದು ಇಲ್ಲ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು. ನಿಮ್ಮಲ್ಲೆಲ್ಲ ವಿ ಎಗಳಿದ್ದಾರೆ, ಗ್ರಾಮ ಸಹಾಯಕರಿದ್ದಾರೆ, ಅವ್ರ ಮುಖೇನ ತಲುಪಿಸ್ತಕ್ಕಂಥದ್ದನ್ನ ಮಾಡಬೇಕು. ಇಲ್ಲ ಅಂತಂದರೆ ನೀವು ಈ ಕಾರ್ಯಕ್ರಮ ಸುಮ್ಮನೆ ಸರ್ಕಾರ ಹೇಳಿದೆ ಅದನ್ನು ಫಾರ್ಮಲಿಟಿ ತೀಸ್ಕೋಸ್ಕರ ಮಾಡಬೇಕಾಗುತ್ತೆ, ಆವಾಗ ಕಾರ್ಯಕ್ರಮ ಆಗ್ಬಿಡುತ್ತೆ, ಆ ಥರ ಆಗಬಾರ್ದು. ಉಪವಿಭಾಗಾಧಿಕಾರಿ ಅಜಯ್ ಮಾತನಾಡಿ, ಜಿಲ್ಲೆಯಲ್ಲಿ 7ನೇ ಕಾರ್ಯಕ್ರಮ ಇದಾಗಿದೆ. ಎಲ್ಲಾ ಇಲಾಖಾಧಿಕಾರಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಜನರ ಸಮಸ್ಯೆಗೆ ಉತ್ತರ ನೀಡಲಾಗುವುದು. ಬಂದ ಅರ್ಜಿಗೆ 30 ದಿನದಲ್ಲಿ ಸೂಕ್ತ ಪರಿಹಾರ ನೀಡಲಾಗುವುದು. ಈ ಜೊತೆಗೆ ಸಾರ್ವಜನಿಕ ಸಮಸ್ಯೆಗೂ ಅರ್ಜಿ ನೀಡಬಹುದು. ಸ್ಮಶಾನ, ಸರ್ಕಾರ ಜಾಗ, ಒತ್ತುವರಿ ಸೇರಿದಂತೆ ಇನ್ನಿತರ ಅರ್ಜಿ ನೀಡಬಹುದು ಎಂದರು. ಸರ್ಕಾರದ ಸೆಕ್ರೆಟರಿ ಲೆವೆಲ್ ಮಟ್ಟದಲ್ಲಿ ರಿವ್ಯೂ ಆಗುತ್ತೆ, ಆ ರಿವ್ಯೂ ಅಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಬಂದಂತಹ ಅರ್ಜಿಗಳ ವಿಲೇವಾರಿ ಏನಾಗಿದೆ, ಅವ್ರಿಗೇನು ಸಮಸ್ಯೆನ ಬಗೆಹರಿಸ್ಕೊಟ್ಟಿದ್ದೀರಾ ಅಥವಾ ಸಮಸ್ಯೆನ ಬಗೆಹರಿಸಿಕೊಡ್ಲಿಕ್ಕೆ ಆಗಿಲ್ಲ ಅಂದರೆ ಅವ್ರಿಗೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಸೊ ಈ ಕಾರ್ಯಕ್ರಮದಲ್ಲಿ ತಮ್ಮ ಏನಾದರೂ ತಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಆದಂತಹ ಕೆಲಸಗಳಲ್ಲಿ ಏನಾದರೂ ತೊಡಕ ಇದ್ದಲ್ಲಿ ಅಥವಾ ನಮ್ಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ. ಯಾವ ರೀತಿ ಸಮಸ್ಯೆ ತಗೊಂಬರ್ಬೋದು ಅಂತ ತಾವೆಲ್ಲ ಕೇಳ್ಬೋದು. ತಮಗೆ ಗೊತ್ತಿರ್ತಕ್ಕಂಥ ಹಿರಿಯರು ಇರ್ಬೋದು, ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ಬೋದು, ಬಿಲೋ ಪಾವರ್ಟಿ ಲೈನ್, ಅವ್ರಿಗೆ ಪಿಂಚಣಿ ಬಂದಿರಲ್ಲ ಅಂದರೆ 60 ವರ್ಷ 65 ವರ್ಷ ಮೇಲ್ಪಟ್ಟವ್ರಿಗೆ ಪಿಂಚಣಿ ಸೌಲಭ್ಯ ಬಂದಿಲ್ಲ ಅಂದರೆ ನಮ್ಮ ಗಮನಕ್ಕೆ ತೊಗೊಂಬರ್ಬೋದು. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ಬೋದು, ಅವ್ರಿಗೆ ಪಿಂಚಣಿ ಬಂದಿಲ್ಲ ನಮ್ಮ ಗಮನಕ್ಕೆ ತೊಗೊಂಬರ್ಬೋದು. ವಿಧವೆ ಆಗಿದ್ದವರು ಅವ್ರಿಗೇನಾದ್ರು ಪಿಂಚಣಿ ಬಂದಿಲ್ಲ ನಮ್ಮ ಗಮನಕ್ಕೆ ತೊಗೊಂಬರ್ಬೋದು. ಅದೇ ರೀತಿ ತಮ್ಮ ಆರ್ ಟಿ ಸಿಗಳು ಪಹಣಿ ಅಂತ ಏನು ಹೇಳ್ತೀರಾ, 309 ಮಿಸ್ಮ್ಯಾಚ್ ಆಗಿರ್ಬೋದು, ಬೈಕಿ ಪಹಣಿಗಳಾಗಿರ್ಬೋದು. ತಮಗೆ ಬ್ಯಾಂಕಿಗೆ ಹೋಗ್ತೀರಿ ನೀವು ಸಾಲ ತೊಗೊಳಕ್ಕೆ ಹೋಗ್ತೀರಾ, ಅವಾಗ ಇಲ್ಲಪ್ಪ ನಿಮ್ಮ ಆರ್ ಟಿ ಸಿ ನಾವು ತೊಗೊಳಕ್ಕೆ ಬರಲ್ಲ, ಯಾಕಂದ್ರೆ ಇದರಲ್ಲಿ ಏನೋ ಸಮಸ್ಯೆ ಇದೆ, ಇದನ್ನು ತೊಗೊಂಡ್ರೆ ನಮ್ಗೆ ಲೋನ್ ಕ್ಲಿಯರ್, ನಿಮ್ಗೆ ಲೋನ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ, ಇದ್ರ ಮೇಲೆ ನಾವು ಕಾಲಮ್ 11 ಅಲ್ಲಿ ಋಣ ಭಾರ ಅದರಲ್ಲಿ ನಾವು ಅದನ್ನ ಎಂಟರ್ ಮಾಡ್ಲಿಕ್ಕೆ ಆಗಲ್ಲ ಲೋನ್ ಕೊಡ್ಲಿಕ್ಕೆ ಆಗಲ್ಲ ನಿಮಗೆ. ಅಥವಾ ನೀವು ನಿಮ್ಮ ಜಮೀನ ಮಾರ್ಲಿಕ್ಕೆ ಹೋದಾಗ ನಿಮ್ಮ ಆರ್ ಟಿ ಸಿಯಲ್ಲಿ 309 ಮಿಸ್ ಮ್ಯಾಚ್ ಇದೆ, ನಾವು ಇದನ್ನ ತೊಗೊಳಕ್ ಬರಲ್ಲ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಜಮೀನ್ ಮಂಜೂರಿ ಆಗಿದ್ರೆ
ನಂತರ ತಾಲೂಕು ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯ ದುಡಿಯೋಣ ಬಾ ಅಭಿಯಾನ ಬಗ್ಗೆ ಪ್ರಚಾರ ಪಡಿಸಲಾಯಿತು. ವೃದ್ಧಾಪ ವೇತನ, ಅಂಗವಿಕಲರ ವೇತನ, ಇನ್ನಿತರ ಯೋಜನೆಯ ಒಟ್ಟು 32 ಮಂದಿ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ನೀಡಲಾಯಿತು. ಆರೋಗ್ಯ ಇಲಾಖೆ ಕೋವಿಡ್ ಬೂಸ್ಟರ್ ಡೋಸ್ ಮತ್ತು ಮಧುಮೇಹ ರಕ್ತದೊತ್ತಡ ಪರೀಕ್ಷೆಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಇಂದು ಬೆಳಗಾವಿ ಜಿಲ್ಲೆಯ ಖಾನಾಪುರಕ್ಕೆ ಜಲಧಾರೆ ಕಾರ್ಯಕ್ರಮಕ್ಕೆ ತೆರಳುವಾಗ ಮಾರ್ಗ ಮಧ್ಯೆ ಖಾನಾಪುರದ ಶಿವಾಜಿ ಸ್ಮಾರಕ ಬಳಿ ರಸ್ತೆಯಲ್ಲೇ ಕುಡಿದು ಕುಳಿತಿದ್ದ ಕುಡುಕನನ್ನ ಮಾತನಾಡಿಸಿ ಅವನಿಗೆ 500 ರೂಪಾಯಿ ಹಣವನ್ನ ಪ್ರಜ್ವಲ್ ರೇವಣ್ಣ ನೀಡಿದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.